ಹಾಯ್ ಫ್ರೆಂಡ್ಸ್, ನಮಸ್ಕಾರ. ರಾತ್ರೋರಾತ್ರಿ ಕದ್ದು ಮುಚ್ಚಿ ಮದುವೆಯಾಗಿದ್ದ ಅಖಿಲ್ ಮತ್ತು ಮಾಯಾ, ಹೌದು, ಏನು ಅಂತ ಹೇಳ್ತೀವಿ. ಆದರೆ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನನ್ನು ಮರ್ಯಾದೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಹೌದು, ಅಗ್ನಿಸಾಕ್ಷಿ ಧಾರಾವಾಹಿ ವೀಕ್ಷಕರೆಲ್ಲರ ಅಚ್ಚುಮೆಚ್ಚಿನ ಧಾರಾವಾಹಿ ಅಂತಲೇ ಹೇಳ್ಬೋದು. ಈ ಧಾರಾವಾಹಿಯಲ್ಲಿ ಬರುವ ಪಾತ್ರಗಳೆಲ್ಲವೂ ತುಂಬಾ ಹೆಸರುವಾಸಿನೇ ಆಗಿದೆ. ಈ ಧಾರಾವಾಹಿಯಲ್ಲಿ ಬರುವ ಇಬ್ಬರು ಮುಖ್ಯ ಪಾತ್ರ ನಿರ್ವಹಿಸುತ್ತಿರುವವರು ಯಾರಿಗೂ ಗೊತ್ತಿಲ್ಲದೆ ಗಪ್ಚುಪ್ ಆಗಿ ಎರಡನೇ ಮದುವೆಯಾಗಿದ್ದಾರೆ. ಹೌದು, ಯಾರು ಅಂತ ಹೇಳ್ತೀವಿ. ಆದರೆ ಅದಕ್ಕೂ ಮುಂಚೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಹೌದು, ಅಗ್ನಿಸಾಕ್ಷಿ ಧಾರಾವಾಹಿ ಪ್ರಾರಂಭವಾಗಿ ಸುಮಾರು 5 ವರ್ಷಗಳೇ ಕಳೆದಿವೆ. ಆದರೆ ಯಾಕೋ ಗೊತ್ತಿಲ್ಲ, ಬರ್ತಾ ಬರ್ತಾ ಈ ಧಾರಾವಾಹಿಯನ್ನು ರಬ್ಬರ್ ಥರ ಎಳೆಯೋಕೆ ಶುರು ಮಾಡಿದ್ದಾರೆ ಈ ಧಾರಾವಾಹಿಯ ನಿರ್ದೇಶಕರು. ಹೌದು, ಪ್ರೇಕ್ಷಕರಿಗೂ ಕೂಡ ಈ ಧಾರಾವಾಹಿ ತುಂಬಾ ಬೋರ್ ಆಗೋಗ್ತಾ ಇದೆ. ಅದು ಅಲ್ಲದೆ ಸಿದ್ಧಾರ್ಥ್ ಪಾತ್ರವನ್ನು ಕೂಡ ಮುಕ್ತಾಯಗೊಳಿಸಿದ್ದಾರೆ. ಸಿದ್ಧಾರ್ಥ್ ಪಾತ್ರವನ್ನು ಅಂತ್ಯಗೊಳಿಸಿ ಆಸ್ಟ್ರೇಲಿಯಾಕ್ಕೆ ಹೋಗೋ ಥರ ಮಾಡಿದ್ದಾರೆ ಈ ಧಾರಾವಾಹಿಯಲ್ಲಿ. ಆದರೆ ಸಿದ್ದು ಮನೆಯಿಂದ ಹೊರ ಹೋದ ನಂತರ ವಿಲನ್ ಚಂದ್ರಿಕಾ ಮತ್ತೆ ತನ್ನ ಆಟವನ್ನು ಶುರು ಮಾಡಿದ್ದಾಳೆ. ಚಂದ್ರಿಕಾ ತನ್ನ ದ್ವೇಷವನ್ನು ಅಂಜಲಿ ಮೇಲೆ ತೀರಿಸಿ ಗನ್ ಪಾಯಿಂಟ್ಲಿ ಅಂಜಲಿ ಕುತ್ತಿಗೆಗೆ ತಾಳಿ ಕಟ್ಟಿಸಿದ್ದಾಳೆ. ಅದು ಅವಳ ಕುತ್ತಿಗೆಗೆ ಯಾರೋ ಗೊತ್ತಿಲ್ಲದ ಹುಡುಗನ ಜೊತೆ ತಾಳಿ ಕಟ್ಟಿಸಿದ್ದಾಳೆ. ಆದರೆ ಚಂದ್ರಿಕಾ ಈಗ ಮತ್ತೊಂದು ಕ್ರಿಮಿನಲ್ ಪ್ಲಾನನ್ನೇ ಮಾಡಿದ್ದಾಳೆ. ಈಗ ಚಂದ್ರಿಕಾ ಟಾರ್ಗೆಟ್ ಮಾಡಿರೋದು ಬೇರೆ ಯಾರನ್ನೂ ಅಲ್ಲ, ಮಾಯಾ ಮತ್ತು ಅಖಿಲ್ರನ್ನ. ಹೌದು, ಹೇಗಾದರೂ ಮಾಡಿ ಅಖಿಲ್ ಮತ್ತು ತನುನ ದೂರ ಮಾಡಿ ಅವರಿಬ್ಬರ ಸಂಸಾರದಲ್ಲಿ ಒಡಕು ಮೂಡಿಸಿ ತನು ಹಾಗೂ ಅಖಿಲ್ರನ್ನ ದೂರ ಮಾಡೋದೇ ಈ ಚಂದ್ರಿಕಾಳ ಕೆಲಸ ಆಗಿದೆ. ಅಂದರೆ ಮಾಯಾ ಮತ್ತು ಅಖಿಲ್ ಇಬ್ಬರಿಗೂ ಮದುವೆ ಮಾಡಿಸೋದು ಈ ಚಂದ್ರಿಕಾಳ ಪ್ಲ್ಯಾನ್ ಆಗಿದೆ ಸ್ನೇಹಿತರೆ. ಈ ಮೊದಲೇ ಅಖಿಲ್ ಮಾಯಾ ತುಂಬಾ ಇಷ್ಟಪಡ್ತಾ ಇರ್ತಾರೆ. ಆದರೆ ಚಂದ್ರಿಕಾ ಇವರಿಬ್ಬರ ಮಧ್ಯೆ ಬಂದು ತನುನ ಅಖಿಲ್ಗೆ ಗಂಟು ಹಾಕ್ತಾಳೆ. ಆದರೆ ಈಗ ತನುನ ಅಖಿಲ್ನಿಂದ ದೂರ ಮಾಡಿ ಮಾಯಾ ಜೊತೆ ಅಖಿಲ್ಗೆ ಪ್ರೀತಿ ಬೆಳೆಯೋ ಹಾಗೆ ಮಾಡಿ ಅಖಿಲ್ ಮತ್ತು ಮಾಯಾಳ ಮದುವೆ ಮಾಡಿಸೋದು ಚಂದ್ರಿಕಾಳ ದೊಡ್ಡ ಪ್ಲ್ಯಾನೇ ಆಗಿದೆ ಸ್ನೇಹಿತರೆ. ಈಗ ಅಂಜಲಿ ನಂತರ ಚಂದ್ರಿಕಾಳ ಟಾರ್ಗೆಟ್ಟು ಮಾಯಾ ಮತ್ತು ಅಖಿಲ್ ಆಗಿದ್ದಾರೆ. ಒಂದು ರೀತಿ ತನು ಅಂತಲೂ ಕೂಡ ಹೇಳ್ಬೋದು. ಈಗ ತನು ಸಂಸಾರವನ್ನು ಹಾಳು ಮಾಡಿ ಈತ ಅಖಿಲ್ ಮತ್ತು ಮಾಯಾರನ್ನ ರಾತ್ರೋರಾತ್ರಿ ಕದ್ದು ಮುಚ್ಚಿ ಮದುವೆ ಮಾಡಿಸ್ತಾಳೆ ಈ ಚಂದ್ರಿಕಾ. ಹಾಗಾದರೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತು ನಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.